ಡಾಕ್ಟರ್ ಶಶಿ ಕಿರಣ್ ಶೆಟ್ಟಿ, ಓಂ ಡಾಕ್ಟರ್ ಫೌಂಡೇಶನ್ ಉಡುಪಿ. ಇವ್ರು ಬರೆದಿರ್ತಕ್ಕಂತಹ ಸುಂದರವಾದ ಪ್ರೇಮ ಕಥೆ ಶಶಿ, ಭೂಮಿ ಮತ್ತು ಅವನು. ಶಶಿಗೆ ಭೂಮಿ ಅಂದರೆ ತುಂಬ ಪ್ರೀತಿ, ಆಕೆಗೂ ಅಷ್ಟೇ, ಅವನ ಮೇಲೆ ಅದೇ ಪ್ರೀತಿ. ಆದರೆ ಮೊನ್ನೆ ಬಂದ ರವಿ ಮಾತ್ರ ಅದೇನು ಮೋಡಿ ಮಾಡಿದ್ನೋ ತಿಳಿಯದಾದಳು. ರವಿ ಹೇಳಿದ್ರಲ್ಲೂ ಸತ್ಯ ಇತ್ತು. ಸತ್ಯ ಅಂತ ಗೊತ್ತಾದ ತಕ್ಷಣ ಭೂಮಿಗೆ ಕೆಲವು ಕಾಲ ವಿಚಲಿತಳಾದಳು. ಅಂದು ರವಿ ಹೇಳಿದ್ದಿಷ್ಟೆ, ನೋಡು ನನ್ನ ಬಳಿ ನಿನ್ನ ಎಲ್ಲ ಆಸೆಗಳನ್ನು ತೀರಿಸುವಷ್ಟು ಸಂಪತ್ತು ಶಕ್ತಿ ಎಲ್ಲ ಇದೆ. ಆ ಶಶಿ ಸುಂದರನಾಗಿರ್ಬೋದು, ಕೇವಲ ಸುಂದರನಾಗಿದ್ದರೆ ಸಾಕೆ ಜೀವನ ನಡೆಸೋದಕ್ಕೆ? ಸುಖದಿಂದ ಬದುಕಲು ಸುಂದರತೆ ರಸಿಕತೆ ಅಷ್ಟೇ ಸಾಕಾಗೋದಿಲ್ಲ, ಯೋಚಿಸಿ ನೋಡು ಅಂದ. ಎಲ್ಲವೂ ಸತ್ಯವಾಗಿತ್ತು ಭೂಮಿಗೆ, ರವಿ ಶಶಿ ಇಬ್ಬರೂ ಬೇಕು ಅನ್ನಿಸ್ತು. ಅಂದಿನಿಂದ ಹಗಲಿಗೆ ರವಿಯೊಂದಿಗೆ, ಹಾಗೆ ರಾತ್ರಿ ಶಶಿಯೊಂದಿಗೆ ಇರತೊಡಗಿದ್ದಳು. ಸೂರ್ಯ ಮರಳುವಾಗ ಶಶಿ ಬರುತ್ತಿದ್ದ, ಹಾಗೆ ರಾತ್ರಿ ರಸಿಕ ಶಶಿ ಭೂಮಿಯೊಂದಿಗೆ ಕಳೆದು ಸೂರ್ಯ ಬರುವಾಗ ತಾನೂ ಹೋಗ್ತಿದ್ದ. ಭೂಮಿ, ಶಶಿ, ರವಿ ಸುಖವಾಗಿ ಬಾಳ್ತಾ ಇದ್ರು. ಭೂಮಿಗಿದ್ದ ಅವಕಾಶ ಈ ಸಮಾಜದ ಯಾವ ಹೆಣ್ಣಿಗೂ ಈ ಸಮಾಜ ಕೊಡೋದಿಲ್ಲ. ಹಾಗಾಗಿ ಮದುವೆಗೂ ಮೊದಲು ಸರಿಯಾಗಿ ಯೋಚಿಸಿ ಚರ್ಚಿಸಿ ನಿರ್ಧರಿಸಿ. ಪ್ರೀತಿ, ಪ್ರಣಯ, ರಸಿಕತೆ, ಬಣ್ಣ ಬಣ್ಣದ ಮಾತು ಇವಿಷ್ಟೇ ಜೀವನ ಅಲ್ಲ. ಹಣ, ಉದ್ಯೋಗ, ಶಿಸ್ತು ಇವು ಕೂಡ ಬೇಕು ಬದುಕೋದಿಕ್ಕೆ. ಬದುಕಲ್ಲಿ ನಿರ್ಧಾರ ತಪ್ಪಾದರೆ ಬದುಕು ಲಯ ತಪ್ಪಿದಂತೆ. ಹಾಗಾಗಿ ಗಂಡ ಹೆಂಡತಿ ಮಧ್ಯ ಅವನು ಅವಳು ಬರದಂತೆ ಎಚ್ಚರ ವಹಿಸಿ. ಇಂಥ ಇನ್ನಷ್ಟು ಬ್ಯೂಟಿಫುಲ್ ಸ್ಟೋರೀಸ್ಗಾಗಿ ವಾಟ್ಸಪ್ ಮಾಡಿ.